ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ನಿಮ್ಗೊಂದು ಲೆಟ್ರ್ ಇದೆ ಸರ್. ಒಳಗಕ್ಕೆ. ಓಕೆ ಸರ್. ಒಲವಿನ ರಾಜಶೇಖರ್, ನಾನು ಮಾಳವೇಕ. ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವುದಿದೆ, ಅದಕ್ಕಾಗಿ ತುರ್ತಾಗಿ ಭೇಟಿ ಮಾಡಬೇಕು. ಈ ಕೆಳಗೆ ಇರುವ ನಂಬರ್ಗೆ ಕಾಲ್ ಮಾಡಿ ಮುಂದಿನ ವಿಷಯವನ್ನು ನಿರ್ಧರಿಸೋಣ. ನಿಮ್ಮ ನಿರೀಕ್ಷೆಯಲ್ಲಿ ಮಾಳವೇಕ. 0802572476. Who is this Malavika? Film heroine Malavikan bitre. Ee hesre kelilvalla. High school? No. College? Master degree? Allu illa. Kelsa? ಮಾಳವೀಕ, ಬ್ಯೂಟಿಫುಲ್ ಅಲ್ಲ? ಈ ಹೆಸರಿನವಳು ನನ್ನ ಜೀವನದಲ್ಲಿ ಬಂದು ಹೋಗಿದ್ರು. ಯಾವ ಹೆಣ್ಣನ್ನು, ಯಾವ ಹೆಣ್ಣಿನ ಹೆಸರನ್ನು ನನ್ನ ಅಂತರಾಳದ ಒಳಗೂ ಬಿಟ್ಕೊಳ್ಳದೆ ಇರೋನು. ಈ ಮಾಳವೀಕ ಹೇಗೆ ಅಭಿಜ್ಞವಾದಳು? ಇಷ್ಟು ವರ್ಷ ನನ್ನೊಳಗೆ ಉಳಿದು ಹೋಗಿದ್ದ ಭಾವನೆಗಳಿಗೆ ಏನಾದರೂ ನೀರೆರಿತಾ ಇದ್ದಾಳ? ನನ್ನ ಪ್ರೀತಿಯ ರೇವನ್, ಇದು ನಾನು ನಿಮಗೆ ಬರೆದು ಅಂಚೆಗೆ ಹಾಕುವ ಮೊದಲ ಕಾಗದ. ಅಂಚೆಗೆ ಹಾಕದೇ ಇದ್ದವು ಬಹಳ. ಈಗ ಸಮಯ ಎಷ್ಟು ಗೊತ್ತೇ? 11:00. ಕಿಟಕಿ ಆಚೆ ನಿಮ್ಮ ನಿರೀಕ್ಷೆಯಲ್ಲಿ ಮಾಳವೀಕ. ನಿಮ್ಮ ನಿರೀಕ್ಷೆಯಲ್ಲಿ ಮಾಳವೀಕ. ತ್ರೀ ಜಿ ಫೋರ್ ಜಿ ಕಾಲದಲ್ಲಿ ಲ್ಯಾಂಡ್ಲೈನ್ ನಂಬರ್ರ? ಒಂಥರ ಒಳ್ಳೆಯದೇ. ನಮ್ಮದೇ ಅಭಿರುಚಿ, ಸಮಾನ ದೂರವಾಣಿ ಅಭಿರುಚಿ. Exist. 0802572 47. Shit. ಒಂದು ನಂಬರ್ ಮಿಸ್ ಆಗ್ಬಿಟ್ಟಿದೆ. ಅಲ್ಲ, ಇದು ಬೇಕಂತ ಮಿಸ್ ಮಾಡಿರಬಹುದಾ, ಅಥವಾ ನಿಜವಾಗ್ಲೂ ಮಿಸ್ ಆಗಿದೆಯಾ?
ಈ ನಂಬರ್ಗಳಿಗೆ ಕೊನೆಯಲ್ಲಿ 0 to 900 ಆಡ್ ಮಾಡಿ ಡಯಲ್ ಮಾಡಿದ್ರೆ ಹೆಂಗೆ? ಫೂಲ್ ಕಣೋ ನೀನು ರಾಜಶೇಖರ. ಅಲ್ಲ, ಮನಸ್ಸೊಳಗಡೆನೇ ಕೊರಿತಾ ಇದ್ದ ಆಸೆಗೆ ಅವಕಾಶ ಸಿಕ್ತು ಅಂತ ಕೊನೆ ನಂಬರೇ ಮಿಸ್ ಆಗಿದೆ ಅನ್ಕೊಂಡೆಲ್ಲೋ, ಮಧ್ಯದ ನಂಬರು ಮಿಸ್ ಆಗಿರ್ಬೋದಿತ್ತು. ಟೆಲಿಫೋನ್ ಡೈರೆಕ್ಟ್ರಲ್ಲಿ ಒಂದ್ಸರಿ ಟ್ರೈ ಮಾಡ್ತೀನಿ. ಕೆನ್ ಐ ಟಾಕ್ ಟು ಮಾಳವಿಕಾ? ಮಾಳವಿಕಾನ? ನೀವ್ ಯಾರ್ರಿ? ಓ, ಹಲೋ, ಮಾಳವಿಕಾ ಇದ್ದಾರಾ? ಹಲೋ ಅಂಕಲ್, ಮಮ್ಮಿ ಇಸ್ ಡಾನ್ಸ್ ಕ್ಲಾಸ್. ಅಯ್ಯೇ, ಆಮೇಲೆ ಕಾಲ್ ಮಾಡ್ತೀರಾ ಪ್ಲೀಸ್? ಹಲೋ, ಮಾಳವಿಕಾ ಮೇಡಮ್ ಇದ್ದಾರಾ? ಹೌದು, ನಾನೇ ಮಾಳವಿಕಾ. ನಾನು ರಾಜಶೇಖರ್. ರಾಜಶೇಖರ್? ಅದೇ. ಯಾರು? ನನ್ನಿಂದೇನಾಗ್ಬೇಕು? ಅದು ಮೇಡಮ್, ನೀವು ನನಗೊಂದು ಪತ್ರ ಬರೆದು ಮೀಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ. ಒಂದ್ ನಿಮಿಷ ಲೈನಲ್ಲಿರಿ, ಕುಕ್ಕರ್ ವಿಷಲ್ ಮಾಡ್ತಿದೆ, ಹೋಗಿ ಆಫ್ ಮಾಡ್ಬೇಕು. ಹಲೋ, ಹಲೋ ಮಾಳವಿಕಾ ಅವ್ರೆ. ಹಲೋ ಮಿಸ್ಟರ್ ರಾಜಶೇಖರ್, ಸಾರಿ ಐ ಕೆಪ್ಟ್ ಯು ವೇಟ್. ಈಗ ಹೇಳಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದೇ, ಏನಿಲ್ಲ, ನೀವು ಪತ್ರ ಬರೆದು ಮೀಟ್ ಮಾಡೋಣ ಅಂತ ಹೇಳಿದ್ರಲ್ಲ. ಓ, ಐ ನೋ ಐ ನೋ, ನಾನೇ ಪತ್ರ ಬರೆದಿದ್ದು. ನಿಮ್ಮನ್ನು ಮೀಟ್ ಮಾಡಬೇಕು, ಪರ್ಸನಲ್ ಆಗಿ ಸ್ವಲ್ಪ ಮಾತಾಡಿ. ಖಂಡಿತ ಮಾಡೋಣ. ಓಕೆ ಮೇಡಮ್. ನನ್ನ ಹೆಸರು ಚೆನ್ನಾಗಿಲ್ವಾ ಮಿಸ್ಟರ್ ರಾಜಶೇಖರ್? ಅಫ್ಕೋರ್ಸ್ ಚೆನ್ನಾಗಿದೆ. So sweet. ಮಧ್ಯಾಕಿ ಮೇಡಮ್, ಮಾಳವಿಕಾ ಅಂತ ಕರಿಬೋದಲ್ವಾ? ಸಾರಿ ಮಾಳವಿಕಾ ಅವ್ರೆ. ಸರಿ, ನಾವು ನಾಳೆ ಯಾಕೆ ಮೀಟ್ ಆಗ್ತಾ ಇದ್ದೀವಿ? ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾಳೆ ಸಂಜೆ 5 ಗಂಟೆಗೆ HSR ಲೇಔಟ್ನಲ್ಲಿರೋ ಗೋಲ್ಡ್ ಬಿನ್ ಕಾಫಿ ಡೇನಲ್ಲಿ ಸಿಗೋಣ. ಶೂರ್, ಶೂರ್. ಆದರೆ ನಾವು ಯಾಕೆ ಮೀಟ್ ಆಗ್ತಾ ಇದ್ದೀವಿ ಅಂತ ಗೊತ್ತೇ ಆಗಲಿಲ್ಲ. ರೀ ರಾಜಶೇಖರ್, ಎಷ್ಟು ಪ್ರಶ್ನೆಗಳನ್ನು ಕೇಳ್ತೀರಿ. ನಾಳೆ ಸಿಗ್ತೀವಲ್ವಾ, ಎಲ್ಲ ಮಾತಾಡೋಣ. ಓಕೆ, ಬಾಯ್. ಮಾಳವಿಕಾ, ಹಲೋ 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 ಮಾಳ. ಏಯ್, ಇನ್ನೊಂದು ಎರಡು ಮಾತಾಡಿದರೆ ಮುತ್ತುದ್ರುತ್ತಿತ್ತ? ಏಯ್, ಯಾರಿ ಮಾಳವಿಕಾ? ನನ್ನನ್ನು ಯಾಕೆ ಕರೆದಿದ್ದಾಳೆ? ಅಲ್ಲ, ಅವಳ ವಯಸ್ಸೆಷ್ಟಿರ್ಬೋದು? ಮಾಡಾಗಿರ್ಬೋದಾ? ಮದುವೆಯಾಗಿದ್ರೆ, ಕಾಲೇಜ್ ಹುಡುಗಿಯಾಗಿದ್ರೆ,
नमस्ते सर। सर एंजॉय। एक्सक्यूज मी या मालविका ना यस नाने मालविका ओह ನನ್ನ ಆತ್ಮೀಯರೊಬ್ಬರು ಬರೋರಿದ್ರು ಕಾಯ್ತಾ ಇದ್ದೆ ನಾನು ರಾಜಶೇಖರ್ ನನ್ನ ಫೋನಲ್ಲಿ ಮಾತಾಡಿದ್ಲಲ್ಲ ಅವರೇ ಯಸ್ ನಾನೇ ಓ ಸಾರಿ ಬಂದು ಭಾಳ ಹೊತ್ತಾಯ್ತು ಅನ್ಸುತ್ತೆ ಕಾಯಿಸ್ಬಿಟ್ನ ಇಟ್ಸ್ ಓಕೆ ಅವಶ್ಯಕತೆ ಇರೋರನ್ನ ಕಾಯ್ದ್ರಲ್ಲೂ ಒಂಥರ ಖುಷಿ ಇರುತ್ತೆ ಅದು ಬಂದು ಭಾಳ ಹೊತ್ತಾಯ್ತು ಆದರೆ ನೀವು 5 ಗಂಟೆಗೆ ಸಿಗ್ತೀನಿ ಇದ್ದಿದ್ರಲ್ಲ ಅದಕ್ಕೆ ಹೊರಗಡೆ ಪಾರ್ಕಲ್ಲಿ ಸುತ್ತಾ ಇದೆ ಸಮಯಕ್ಕೂ ಮುಂಚೆ ಬಂದವರು ಕಾಯೋದೇ ಧರ್ಮ ಬಿಡಿ ಆದರೂ ನಿನ್ನೆ ನಾವು ಫೋನಲ್ಲಿ ಮಾತಾಡಿದಾಗ ಇವತ್ತು ಭೇಟಿಯಾದಾಗ ಒಬ್ರನ್ನೊಬ್ಬರು ಹೇಗೆ ಗುರುತಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತೇ ಆಡಲಿಲ್ಲ ಅಲ್ವಾ ಎಂಥ ದಡ್ರು ದಡ್ರು ನೀವು ನಾನಲ್ಲ ವಾಟ್ ಅದು ಹೇಗೆ ಅಪರಿಚಿತರನ್ನು ಆತ್ಮೀಯರನ್ನಾಗಿ ಮಾಡ್ಕೊಳ್ಳುವಾಗ ಚಡಪಡಿಕೆನೋ ಅನುಭವಿಸ್ಲಿಕ್ಕೆ ಚಂದ ಅದು ಸದಾ ನೆನಪಲ್ಲಿದ್ದು ಮೊದಲ ಭೇಟಿಯನ್ನು ಹಸಿರಾಗಿಸುತ್ತೆ ಆ ಅನುಭವಕ್ಕಾಗಿಯೇ ನಿಮ್ಗೇನು ಹೇಳಲಿಲ್ಲ ಈಗ ಹೇಳಿ ಯಾರು ದಡ್ರು ವಂಡರ್ಫುಲ್ ನಿಮ್ಮ ನಗುವಿನ ಹಾಗೆ ನಿಮ್ಮ ಐಡಿಯಾ ಕೂಡ ಬ್ಯೂಟಿಫುಲ್ ಆರ್ಡರ್ ಸರ್ ಕೋಲ್ಡ್ ಕಾಫಿ ಓಕೆನಾ ಓಕೆ ಶೋರ್ ಮಾತಾಡಕ್ಕೆ ತುಂಬ ವಿಷಯ ಇರುವಾಗ ತಿನ್ನೋ ಕುಡಿಯೋ ಪದಾರ್ಥ ಇಂಪಾರ್ಟೆಂಟ್ ಆಗಲ್ಲ ಬಿಡಿ ಹ್ಞೂ 2 ಕೋಲ್ಡ್ ಕಾಫಿ ಓಕೆ ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ಥ್ಯಾಂಕ್ ಯು ನನ್ನ ಹತ್ರ ಆಡೋದಕ್ಕೆ ತುಂಬ ಮಾತುಗಳಿವೆ ಕೇಳಿಸ್ಕೋತೀರಾ ಆದರೆ ನನ್ನ ಮಾತಲ್ಲೇ ಮಂಟಪ ಕಟ್ಟಲ್ಲ ನಾವಿಲ್ಲಿ ಸೇರಿರೋದು ಒಬ್ರನ್ನೊಬ್ಬರು ಕೇಳಿಸ್ಕೊಳಕ್ಕೆ ಅಲ್ವಾ ನೀವು ಎಷ್ಟು ಬೇಕಾದರೂ ಮಾತಾಡಿ ನಾನು ಕೇಳಿಸ್ಕೊಳ್ತೀನಿ ನನ್ನ ಒಳಗಿರೋ ಎಲ್ಲಾನು ಕೇಳಿಸ್ಕೋತೀರಾ ಆಗತ್ತಾ ಶೋರ್ ವೈ ನಾಟ್ ನಿಮ್ಮ ಮಾತುಗಳಿಗಾಗಿ ನನ್ನ ಕಿವಿ ಸದಾ ತೆರೆದಿರುತ್ತೆ ಕಿವಿ ಮಾತ್ರನಾ ಹೃದಯ ಕೂಡ ಮೊದಲೇ ಗೋಲ್ಡ್ ಬಿನ್ ತುಂಬ ರಶ್ ಇಲ್ಲೇನಾದರೂ ನನ್ನ ಕತೆ ಶುರು ಮಾಡಿದ್ರೆ ನಮ್ಮಿಬ್ರು ಒದ್ದು ಹೊಡಿಸ್ತಾರಷ್ಟೆ 5 ಗಂಟೆ ಆಗಿರೋದ್ರಿಂದ ಮೇಲೆ ಸ್ವಲ್ಪ ಖಾಲಿ ಇರುತ್ತೆ ಅನ್ಸುತ್ತೆ ಅಲ್ಲೋಗಿ ಮಾತಾಡೋಣ ಬನ್ನಿ ಶೋರ್ ವೈಟ್ ಬಾಪಾ ಇಲ್ಲಿ ಮೇಲೆ ಹೋಗೋಣ ಹಾಂ Lal Salam! Lal Salam! A revolution is a struggle to the death between future and the past. Fidel Castro na ee maatna artha maadkolod nanu. Igiga adral berene artha hudukta idini. Alri, nimugu aa krantikari statement go enri sambandha? Because I was a revolutionist. ಐ ವಾಸ್ ಅಂದರೆ ಈಗಲ್ವಾ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಹೋರಾಟಗಾರ್ತಿ ಎಸ್ ಆಗಿದ್ದೆ ಆದ್ರೆ ಈಗ ಹೋರಾಟದ ಶಕ್ತಿ ನನ್ನಲ್ಲಿ ಉಳಿದಿಲ್ಲ ಯಾಕೆ ಮಾಡಬೇಕ ಏನಾಯ್ತು ಫ್ಯೂಚರ್ ಮತ್ತು ಪಾಸ್ಟ್ನ ಮಧ್ಯದಲ್ಲಿ ಸಿಕ್ಕು ಸತ್ತೋಯ್ತು ಶಿವಮೊಗ್ಗದಲ್ಲಿ ಓದ್ತಿರುವಾಗ ಕೆಲವು ಚಳುವಳಿಗಳ ಪ್ರಭಾವ ಆಯಿತು ಹಾಗೆ ಕೆಲವರ ಪರಿಚಯವೂ ಆಯಿತು ನನ್ನನ್ನು ಅವರ ರಹಸ್ಯ ಸಭೆಗಳಿಗೆ ಕರೀತಿದ್ರು ನಮಗಾಗೋ ಎಲ್ಲ ಅನ್ಯಾಯಗಳನ್ನು ಪ್ರತಿಭಟಿಸಬೇಕು
ಅಲ್ಲಿ ಒಬ್ಬೊಬ್ರು ಮಾತಾಡುವಾಗ ಅವ್ರ ಮಾತು ಕೇಳಿ ತೀರಾ ಉತ್ಸಾಹ ಬರ್ತಿತ್ತು. ಕ್ರಾಂತಿಯಿಂದ ದೇಶ ಬದಲಾಗ್ಬೋದು ಅಂತ ಬಲವಾಗಿ ನಂಬಿದ್ದ. ದೇಶ ಬದಲಾಗ್ಲಿಲ್ಲ ಅನ್ನಿ, ಬದಲಾಗಿದ್ದು ದೇಶ ಅಲ್ಲ ಕ್ರಾಂತಿಕಾರಿಗಳು. ನನ್ನ ಜೊತೆ ಸಿದ್ಧಾಂತ ಹೇಳ್ತಿದ್ದವರಲ್ಲ ಈಗ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಜಮೀನ್ದಾರರು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, ಇಂಗ್ಲಿಷ್ ನ್ಯೂಸ್ ಪೇಪರಲ್ಲಿ ರಿಪೋರ್ಟರ್ಗಳಾಗಿದ್ದಾರೆ, ಕೆಲವರು ಮೀಸಲಾತಿ ಪಡೆದು ಮೇಷ್ಟ್ರುಗಳು, ಪಿಡಿಒಗಳಾಗಿ ಅವ್ರ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ ಬಡ ಮಕ್ಕಳನ್ನ ಹೋರಾಟಕ್ಕೆ ಪ್ರೇರೇಪಿಸ್ತಿದ್ದಾರೆ. ಮತ್ತೆ ನೀವ್ಯಾಕೆ ಆ ಗುಂಪಿಗೆ ಸೇರ್ಲಿಲ್ಲ? ಸೇರ್ಬೋದಿತ್ತೋ ಏನೋ, ಅದಕ್ಕೆ ಸಂಪ್ರೀತ್ ಅವಕಾಶ ಮಾಡಿಕೊಡ್ಲಿಲ್ಲ. ಸಂಪ್ರೀತ ಯಾರು? ಸಂಪ್ರೀತ್ ಶ್ರೀಮಂತ ಕುಟುಂಬದವನು, ನನ್ನ ಕ್ರಾಂತಿಗೆ ಪರಿಚಯಿಸ್ದವನು. ಅವನ ಚಾಣಾಕ್ಷತೆಗೆ ನಾನು ಮರಳಾಗಿ ಹೋಗಿದ್ದೆ. ನಿಜ ಹೇಳ್ಬೇಕಂದ್ರೆ ನನ್ನ ಕ್ರಾಂತಿ ಅಥವಾ ಸಭೆಗಳಿಗೆ ಹೋಗ್ತಿದ್ದೆ ಸಂಪ್ರೀತ್ನ ನೋಡ್ಬೋದು ಅಂತ. ದಿನೇ ದಿನೇ ನಮ್ಮಲ್ಲಿ ಆಪ್ತತೆ ಹೆಚ್ಚಾಯಿತು. ಮಾರ್ಕ್ಸ್, ಲೆನಿನ್, ಲೋಹಿಯಾ, ಬಿಸ್ಮಾರ್ಕ್, ಗಾಂಧಿ ಇವರನ್ನೆಲ್ಲ ಓದ್ಕೊಂಡಿದ್ದ ಸಂಪ್ರೀತ್. ಅವರ ತತ್ವ ಸಿದ್ಧಾಂತಗಳನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದ. ನನಗೆ ಸಿದ್ಧಾಂತಗಳ ಜೊತೆಗೆ ಸಂಪ್ರೀತ್ ಆಳು ಕೇಳಿದ್ಬಿಟ್ಟ. ನಾನು ಅವನಲ್ಲಿ ಅನುರಕ್ತಳಾದೆ. ಕ್ರಾಂತಿ ಪಾಡಿ ಕ್ರಾಂತಿನೂ ನಡೀತಿತ್ತು, ಕೆಲವು ಹೋರಾಟಗಳಲ್ಲಿ ನಾವು ಜಯಶೀಲರೂ ಆಗಿದ್ವಿ. ಬಡ ಮಧ್ಯಮ ವರ್ಗದ ನನಗೆ ಯಾವತ್ತೂ ಈ ಜಾಲದಲ್ಲಿ ಬಲಿಪಶು ಆಗ್ತೀನಿ ಅಂತ ಅನ್ನಿಸ್ಲೇ ಇಲ್ಲ. ನಾನು ಸಂಪ್ರೀತ್ನ ಒಂದಿನ ಸ್ಪಷ್ಟವಾಗಿ ಕೇಳಿದೆ. ನಮ್ಮಿಬ್ರು ಆಲೋಚನೆ, ಗುರಿ, ಮಾರ್ಗ ಎಲ್ಲ ಒಂದೇ ಆಗಿದೆ, ನಾವು ಮದ್ವೆ ಆಗೋಣ್ವಾ? ನಿನ್ನ ಆಲೋಚನೆ ಸರಿ ಇದೆ ಮಾಳವಿಕಾ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಆದ್ರೆ ಇನ್ ಎರಡು ವರ್ಷ ಕಾಯೋಣ್ವಾ? ಏನು, ಎರಡು ವರ್ಷನಾ? ಎರಡು ವರ್ಷ ಹೀಗೆ ಕಳೆದೋಗುತ್ತೆ. ನನ್ನ ಗುರಿ ಉದ್ದೇಶ ಏನು ಅಂತ ನಿಂಗೆ ಗೊತ್ತಲ್ವಾ ಮಾಳವಿಕಾ? ನನ್ನ ಹೋರಾಟದ ಕಿಚ್ಚು, ಸ್ಫೂರ್ತಿ ಎಲ್ಲ ನೀನೇ ಅಲ್ವಾ ಮಾಳವಿಕಾ? ಐ ಲವ್ ಯು ಮಾಳವಿಕಾ. ಎರಡು ಮನಸ್ಸುಗಳು, ಆತ್ಮಗಳು ಒಂದಾದ್ಮೇಲೆ ದೇಹಗಳು ಒಂದಾಗೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ಮದುವೆಗೆ ಎರಡು ವರ್ಷ ಕಾಯಕ್ಕೆ ರೆಡಿ ಇರೋ ನೀನು, ಇದಕ್ಕೂ ಕಾಯ್ಬೇಕಲ್ವಾ? ನಾನಿನ್ನ ಯಾವತ್ತೋ ಮದುವೆ ಆಗಿದ್ದೀನಿ ಮಾಳವಿಕಾ. ಓ, ಎರಡು ವರ್ಷ ಆದ್ಮೇಲೆ ಜನ ಕೇಳೋದಷ್ಟೇ. ಯಾವತ್ತೋ ಅವನ ರೂಮಿಗೆ ಕರ್ಕೊಂಡು ಹೋಗದೆ ಇರೋನು ಅವತ್ತೊಂದಿನ ಕರ್ಕೊಂಡು ಹೋದ. ನಾನು ಅವನ ತೋಳ್ಗಳಲ್ಲಿ ಬಂದಿಯಾಗಿದ್ದೆ. ಅವನಷ್ಟೇ ನಾನು ಸುಖಪಟ್ಟೆ ಅಂತ ಹೇಳದೆ ಹೋದ್ರೆ ಆತ್ಮವಂಚನೆ ಆಗತ್ತೆ. ಆಮೇಲೆ ತನ್ನ ಆದರ್ಶಗಳನ್ನೆಲ್ಲ ಪಕ್ಕಕ್ಕಿಟ್ಟು ಚುನಾವಣೆಗೆ ನಿಂತ. ಇದಕ್ಕೆ ರಾಜಕಾರಣಿಗಳ ತರ ನನ್ನ ಜನರ ಒತ್ತಾಸೆ ಅಂದ. ಚಳುವಳಿಯಲ್ಲಿದ್ದಾಗ ನನ್ನ ಜನ ಅನ್ನೋ ಮಾತು ಅರ್ಥಪೂರ್ಣವಾಗಿತ್ತು, ಆದರೆ ಈಗ ಹೊಸ ಅರ್ಥನೇ ಕಂಡುಕೊಂಡಿತ್ತು. ಅವನಿಗೆ ಹೆಣ್ಗಳು ಹುಚ್ಚಿರೋದು ಸ್ಪಷ್ಟವಾಯಿತು. ಅವನು ನನ್ನಲ್ಲಿ ಉಳಿಲಿಲ್ಲ, ಆದರೆ ನನ್ನ ಇಂಗ್ಲಿಷ್ ನಾಲೆಜನ್ನು ಹೆಚ್ಚಿದ್ದ ಅವನೇ. ಹಾಗಾಗಿ ನಾನು ಟ್ರಾನ್ಸ್ಲೇಟರ್ ಆಗಿ, ಕಂಟೆಂಟ್ ರೈಟರ್ ಆಗಿ, ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡಿಕೊಂಡು ನನ್ನ ಜೀವನ ತಳ್ತಾ ಇದ್ದೀನಿ. ಈ ಏಕಾಂಗಿ ಜೀವನ ಸಾಕಾಗೋಗಿದೆ ರಾಜಶೇಖರ್. ಸರಿ, ಹಾಗಾದ್ರೆ ನನ್ನನ್ನು ಮೀಟ್ ಮಾಡಿದ ಉದ್ದೇಶ? ನನಗೊಬ್ಬ ಗಂಡಿನ ಸಾಂಗತ್ಯ ಬೇಕಾಗಿದೆ. ಐನೋ, ನನ್ನ ನಂಬಿ. ಸಂಪ್ರೀತ್ ಜೊತೆ ಅವತ್ತೊಂದಿನ ರೂಮ್ನಲ್ಲಿ ಸೇರಿದ್ ಬಿಟ್ರೆ ಮತ್ಯಾವ ಗಂಡಿನ ಜೊತೆ? ಮಾಳವಿಕಾ, ನೋ, ಇದು ನನಗೆ ಬೇಡದೇ ಇರೋ ವಿಷಯ. ಯಾಕಾಗಿ ಯೋಚನೆ ಮಾಡ್ತೀರಿ? ಅಲ್ಲ, ಒಬ್ಬಳು ವಿಧವೆ ಮದುವೆ ಆಗ್ತಾ ಇದ್ದಾಳೆ ಅಂದರೆ ಅವಳು ಗಂಡ ಸತ್ತು ಇನ್ನೂ 6 ತಿಂಗಳಾಗಿಲ್ಲ, ಅವಳು ಗಂಡನ ಮನೇಲಿ ಇರಲೇ ಇಲ್ಲ,
ಅವಳ ಗಂಡನ ಜೊತೆ ಕೂಡಿ ಇರಲಿಲ್ಲ ಅಂತ ಏನೇನೋ ಹೇಳ್ತಾರೆ. ಅದೇ ಒಬ್ಬ ಗಂಡಸು ಎರಡನೇದೋ ಮೂರನೇದೋ ಮದುವೆ ಆಗ್ತಿದ್ದಾನೆ ಅಂದರೆ ಅದ್ರ ಬಗ್ಗೆ ಯಾರೂ ಕೇಳೋದೇ ಇಲ್ಲ. ದೇಹದ ಪಾವಿತ್ರತೆ ಬಗ್ಗೆ ಯೋಚನೆ ಮಾಡೋರು ಮನಸ್ಸಿನ ಶುದ್ಧತೆ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡ್ತಾರಾ? ಅದರಲ್ಲೂ ನೀವು ಕ್ರಾಂತಿಕಾರಿಗಳು, ನೀವೇ ಹೀಗೆ ಯೋಚನೆ ಮಾಡಿದ್ರೆ. ಸಾರಿ, ನಿಮ್ಮ ಪೂರ್ವ ಇತಿಹಾಸ ನಾನು ಕೆಣ್ಕೋದಿಲ್ಲ. ನಿಮ್ಮ ಕತೆ ಏನೇ ಇರಲಿ, ಒಂದು ಅಪರಿಚಿತ ಹೆಣ್ಣಿನ ಆಮಂತ್ರಣಕ್ಕೆ ನೀವು ಬಂದಿದ್ದೀರಾ ಅಂದರೆ ನಿಮಗೂ ಹೆಣ್ಣೊಂದರ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಿದೆ. ಹ್ಞೂ, ನೀವು ನನ್ನ ಕತೆ ಕೇಳಲೇಬೇಕು, ಆದರೆ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರ ಅಷ್ಟೊಂದಿಲ್ಲ. ನಮ್ಮಿಬ್ಬರು ಜೀವನದಲ್ಲಿ ಏನಾದರೂ ಘಟಿಸುತ್ತೆ ಅನ್ನೋದಾದರೆ ನನ್ನ ಇತಿಹಾಸನೂ ಮುಖ್ಯ ಅಲ್ವಾ? ಹಾಗಿದ್ರೆ ಹೇಳಿ. ನಾಟ್ ಆಲ್ ಮೆನ್ ಆರ್ ಸ್ಟುಪಿಡ್, ಸಮ್ ರಿಮೈನ್ ಅನ್ಮ್ಯಾರಿಡ್. ಈ ಮಾತನ್ನ ನಾನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೆ. ನೋಡಿ, ನನಗೀಗ 40 ವಯಸ್ಸು, ತಂದೆ ತಾಯಿ ಗೆಳೆಯ ಗೆಳತಿ ಯಾರೂ ಇಲ್ಲ. ಹಾಗಂತ ನಾನು ಹುಡುಕೋದಕ್ಕೂ ಹೋಗಿಲ್ಲ. ದೊಡ್ಡ ಫ್ಲ್ಯಾಟ್ ಇದೆ, ಒಳ್ಳೆ ಸಂಬಳ ಬರೋ ಕೆಲಸ ಇದೆ, ಆದರೂ ವೀಕೆಂಡ್ನಲ್ಲಿ ಕ್ಲಬ್ಬು, ಪಬ್ಬು, ಬಾರು, ಬ್ರಾದಲ್ ಅಂತ ಯಾವತ್ತೂ ಹೋದವನಲ್ಲ. ನೋಡೋಣ, ಬಹುಶಃ ಇನ್ನು ಮುಂದಾದರೂ ನನ್ನ ಜೀವನದಲ್ಲಿ ಬದಲಾವಣೆ ಬರ್ಬೋದಾ ಅಂತ. ಅದು ಸರಿ, ಇದೆಲ್ಲ ತಪ್ಪು ಅಂತ ನಿಮ್ಗೆ ಅನಿಸಿಲ್ವಾ? ಇಂಥ ತಪ್ಪುಗಳು ಜಗತ್ತಲ್ಲಿ ಕೋಟಿಗಟ್ಟಲೆ ನಡೀತವೆ, ನಾವು ಅದರ ಚಿಕ್ಕ ಪಾಲುದಾರರಷ್ಟೇ. ಹಾಗಾದರೆ ಆ ತಪ್ಪಿನ ಪಾಲುದಾರಿಕೆಯನ್ನು ಇಂದಿನಿಂದಲೇ ಪ್ರಾರಂಭಿಸೋಣವೇ? ಅಷ್ಟೊಂದು ಅವಸರ ಬೇಡ. ಮತ್ತೊಮ್ಮೆ ದೇಹ ಮಾತ್ರ ವಿನಿಮಯ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ದೇಹ, ಆತ್ಮ, ಮನಸ್ಸು ಎಲ್ಲ ಒಂದಾಗಬೇಕನ್ನಿಸ್ತಿದೆ. ಯೋಚನೆ ಮಾಡಿ, ನಿಮ್ಮ ನಿರ್ಧಾರನ ತಿಳಿಸಿ, ಮುಂದಿನ ಭೇಟಿಯಲ್ಲಿ ಒಳ್ಳೇದಾದರೂ ಆಗ್ಬೋದು. ನಾನಿನ್ನು ಹೊರಡ್ತೀನಿ, ಬಾಯ್. ಮಾಳವಿಕಾ, ಅದು ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನಗೂ ಸ್ಟುಪಿಡ್ ಆಗಬೇಕು ಅನ್ನಿಸ್ತಾ ಇದೆ. ಅಫ್ಕೋರ್ಸ್, ಆಲ್ ಮೆನ್ ಆರ್ ಸ್ಟುಪಿಡ್. ನಮಸ್ತೆ ಸರ್, ಒಂದು ಲೆಟರ್ ಇದೆ ಸರ್. ಮತ್ತೆ ಲೆಟ್ರ? ಕ್ಷಮಿಸಿ ರಾಜಶೇಖರ್, ನಾನು ಈ ಹಿಂದೆ ಬರೆದ ಪತ್ರದಲ್ಲಿ ಒಂದು ನಂಬರ್ ಮಿಸ್ ಆಗಿತ್ತು. ನಿಮ್ಮ ಫೋನ್ನ ನಿರೀಕ್ಷೆಯಲ್ಲಿದ್ದ ನನಗೆ ನಿಮ್ಮಿಂದ ಫೋನ್ ಬರದೇ ಇದ್ದಾಗ ಬೇಸರ ಆಯಿತು. ಯೋಚಿಸ್ತಾ ಕೂತಾಗ ಹೊಳಿತು ತಪ್ಪು ನಂದೆ ಅಂತ. ರಾಜಶೇಖರ್, ಈಗ ಸರಿಯಾದ ನಂಬರ್ ಬರೆದಿದ್ದೀನಿ. ಆದಷ್ಟು ಬೇಗ ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ನಿರೀಕ್ಷೆಯಲ್ಲಿ, ಮಾಳವಿಕಾ. ಹಾಗಾದರೆ ನಾನು ಯಾರಿಗೆ ಫೋನ್ ಮಾಡಿದೆ? ಸಾರಿ ರಾಜಶೇಖರ್, ಸಂಜೆ 4 ಗಂಟೆಯಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ನೀವು ಕಾಲ್ ಪಿಕ್ ಮಾಡಲೇ ಇಲ್ಲ. ಮೋಸ್ಟ್ಲಿ ನೀವು ಅಷ್ಟೊತ್ತಿಗಾಗಲೇ ಮನೆಯಿಂದ ಹೊರಟುಬಿಟ್ಟಿದ್ರಿ ಅನ್ಸುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದೇನಾಯ್ತು ಗೊತ್ತಾ, ಮಿಲ್ಟನ್ನಲ್ಲಿರೋ ನನ್ನ ಗಂಡ ಮುಂದಿನ ವಾರ ಬರ್ತೀನಿ ಅಂದವರು ಇವತ್ತೇ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿಬಿಟ್ರು. ಇಂಥ ಕನ್ಫ್ಯೂಷನಲ್ಲಿ ನಿಮ್ಮನ್ನು ಮೀಟ್ ಮಾಡೋದು ಸರಿ ಅನಿಸ್ಲಿಲ್ಲ. ಅದನ್ನು ಇನ್ಫಾರ್ಮ್ ಮಾಡೋಕ್ಕಂತಲೇ ತುಂಬ ಸಲ ಕಾಲ್ ಮಾಡಿದೆ. ನನಗೋಸ್ಕರ ತುಂಬ ವೆಯ್ಟ್ ಮಾಡಿದ್ರೇನೋ ಅಲ್ವಾ? ಐ ಫೀಲ್ ಗಿಲ್ಟಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಹೀಗಾಗಲ್ಲ. ಹೆಲೋ ಹೆಲೋ, ಆರ್ ಯು ದೇರ್? ನನ್ನ ಮಾತು ಕೇಳಿಸ್ಕೊತಿದ್ದೀರಾ ಅಲ್ವಾ? ಏನ್ ಗೊತ್ತಾ ರಾಜಶೇಖರ್, ಇನ್ 10 ದಿನದಲ್ಲಿ ನನ್ನ ಗಂಡ ವಾಪಸ್ ಹೋಗ್ಬಿಡ್ತಾರೆ. ಆ ಖಂಡಿತ ನಿಮ್ಮನ್ನ ಮೀಟ್ ಮಾಡೇ ಮಾಡ್ತೀನಿ. ಇನ್ಫ್ಯಾಕ್ಟ್, ನಿಮ್ಮನ್ ಮೀಟ್ ಮಾಡೋ ಆ ಕ್ಷಣಕ್ಕಾಗಿ ನಾನು ಕಾಯ್ತಾನೆ ಇದ್ದೀನಿ. ಇರ್ಲಿ ಬಿಡಿ ಮೇಡಮ್, ನನಗೇನು ಬೇಸರ ಇಲ್ಲ. 10 ದಿನ ಆದಮೇಲೆ ಮೀಟ್ ಮಾಡೋಣ. ಮೊದಲನೇ ಬಾರಿ ಕಾದಿದ್ದು ಒಂಥರ ಖುಷಿ ಕೊಡ್ತು. ಓ, ದಟ್ಸ್ ಸೋ ಸ್ವೀಟ್ ಆಫ್ ಯು. ಯು ಆರ್ ಎ ನೈಸ್ ಮ್ಯಾನ್. ಬಾಯ್, ಸಿ ಯು ಸೂನ್. ಹಾ, ಮಿಸ್ ಯು ರಾಜಶೇಖರ್.
ಎಕ್ಸ್ಕ್ಯೂಸ್ ಮೀ ಯಾ ಮಾಳವಿಕಾ ನಾ ಎಸ್ ನಾನೇ ಮಾಳವಿಕಾ ಸೋ ಪತ್ರ ಬರೆದ ಮಾಳವಿಕ ಬೇರೆ ಫೋನ್ ಮಾಡಿ ಮಾತಾಡಿದ ಮಾಳವಿಕ ಬೇರೆ ನಾನು ಭೇಟಿ ಮಾಡಿದ ಮಾಳವಿಕ ಬೇರೆ ಹೌ ಇಟ್ ಇಸ್ ಪಾಸಿಬಲ್ ಮೂರು ಜನ ಹೆಸರು ಮಾಳವಿಕಾ ಅಥವಾ ಪತ್ರ ಬರೆದವಳ ಹೆಸರು ಮಾತ್ರ ಮಾಳವಿಕಾ ಉಳಿದಿಬ್ಬರದ್ದು ನಾನೇ ಮಾಳವಿಕಾ ಅಂತ ಅಪ್ರೋಚ್ ಮಾಡಿದ್ದಕ್ಕೆ ಸುಳ್ಳು ಸುಳ್ಳು ಒಪ್ಕೊಂಬಿಟ್ರ ನನ್ನ ತಲೆಯೆಲ್ಲ ಕೆಟ್ಟ ಹೋಗ್ತಾ ಇದೆ. ಅಲ್ಲ, ಈ ಮೂರು ಜನದಲ್ಲಿ ನಿಜವಾದ ಮಾಳವಿಕಾ ಯಾರು? ಯಾರು ಸ್ನೇಹ ಸಂಪಾದಿಸ್ಲಿ? ನನಗೂ ಏಕಾಂಗಿ ಜೀವನ ಸಾಕಾಗಿದೆ. ಒಬ್ಬಳ ಗಂಡ ಸೈನ್ಯದಲ್ಲಿದ್ದಾನೆ, ಒಬ್ಬಂಟಿಯಾಗಿರೋ ಅವಳಿಗೆ ಒಬ್ಬ ಗಂಡ್ಸ್ ಬೇಕಷ್ಟೆ. ಪತ್ರ ಬರೆದು ಫೋನ್ ನಂಬರ್ ಕೊಟ್ಟಿರೋಳ ಕತೆ ಇನ್ನೇನಿದೆಯೋ, ಕಾಫಿ ಡೇನಲ್ಲಿ ಮೀಟ್ ಆದ ಮಾಳವಿಕಾಗೆ ಎಸ್ ಅಂದ್ಬಿಡ್ತೀನಿ. ಎಸ್, ಇದೇ ಸರಿಯಾದ ಡಿಸಿಷನ್. ಸಂಜೆ ಕಾಫಿ ಡೇಯಿಂದ ಹೊರಡಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ತಿಳಿಸಿ ಅಂದ್ಲು. ಅವಳು ಪತ್ರದಲ್ಲಿ ಬರೆದಿರೋ ನಂಬರೇ ಅವಳದು ಅಂತ ತಿಳ್ಕೊಂಡೆ. ಅವಳಿಗೆ ಕಾಲ್ ಮಾಡೋದು ಹೆಂಗೆ? ನಾಳೆ ಭೇಟಿ ಮಾಡೋದಾದ್ರೆ ಹೆಂಗೆ? ಅಥವಾ ಅವಳದು ಟ್ರ್ಯಾಪ? ಮಾಳವಿಕಾ ಜಸ್ಟ್ ಮಿಸ್. ನಿಮ್ಮ ನಿರೀಕ್ಷೆಯಲ್ಲಿ ಮಾಳವಿಕ. ಯೋಚನೆ ಮಾಡಿ, ನಾನೇ ಪತ್ರ ಬರೆದಿದ್ದೆ. ನಿಮ್ಮ ನಿರ್ಧಾರ ನಾನು ಕಾಯ್ತಾನೆ ಇದ್ದೀನಿ. ಶಿವರಾಜ್ಶೇಖರ್ ಮೀಟ್ ಮಾಡಬೇಕು. ಮಾಡೇ ನಂಬರ್ಗೆ ಕಾಲ್ ಮಾಡಿ. ಹೆಣ್ಣಿನೊಲವ ಹಾದಿ ಹಿಡಿದು ಕಣ್ಣಿನೊಳಗೆ ಕಾವು ಪಡೆದು ಸಲುಗೆ ಕಾಣದ ಮನವು ಸೋತಿದೆ ಅನುದಿನ ಅನುಕ್ಷಣ. ಸರ್ಕಿ ನೋಡು, ಇನ್ಮೇಲೆ ನನ್ನ ಹೆಸರಿಗೆ ಯಾವ ಲೆಟ್ರ್ ಬಂದರೂ ನನಗೆ ಕೊಡಬೇಡ. ಸಿಹಿ ಸಲುಗೆ ಮೋಹ ಸಖಿಯ ಬಯಸಿದೆ ಅವಳು ಇವಳು ತೋಚದಾಗಿದೆ ಕಹಿ ಒಲವ ಸ್ನೇಹ ಸರಿ ಎನಿಸಿದೆ ತನುವು ಸೊಗಸು ಕ್ಷಣದ ಬಯಕೆಗೆ ಬರೀ ಬಯಕೆಗೆ ಹೆಣ್ಣಿನೊಲವ ಹಾದಿ ಹಿಡಿದು ಕಣ್ಣಿನೊಳಗೆ ಕಾವು ಪಡೆದು ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೊಸಬ್ರು ಅನ್ಸುತ್ತೆ. ಹ್ಞೂ.
ಸೂಟು ಬೂಟಲ್ಲಿ ಬೇರೆ ಬಂದಿದ್ದೀರಾ? ಭಯ ಆಗ್ತಿದೆಯಾ? ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನಿಮ್ಮ ಹೆಸರು? ಹೆಸರಾ? ಮಾಳವಿಕಾ. ಹೆಣ್ಣಿನೊಲವಹ